ತಮಿಳುನಾಡಲ್ಲಿ ಸುಮಾರು 5,000 ಜನನ್ನ ರೆಡ್ ಕಾರ್ಡ್ ಕೊಟ್ಟಿದ್ದಾರೆ. ಯಾಕೆ ಕೊಟ್ಟಿದ್ದಾರೆ? ಅವ್ರು ಮಾಡಿದ ತಪ್ಪು. ಅಂಥ ತಪ್ಪನ್ನ ನಾವ್ಯಾರೂ ಏನು ಮಾಡಲ್ಲ, ಮಾಡೋದೂ ಇಲ್ಲ. ನಮಗೆ ನಮ್ಮ ಕಲಾವಿದರು ನಮಗೆ ಒಂದು ಹೆಮ್ಮೆ. ಹಾಗಾಗಿ ದಯಮಾಡಿ ಈ ಸಮಸ್ಯೆಯನ್ನು ವಾಣಿಜ್ಯ ಮಂಡಳಿಗೆ 85 ವರ್ಷ ತನ್ನದೇ ಆದಂಥ ಇತಿಹಾಸ ಇದೆ. ಇಲ್ಲಿ ಅನೇಕ ಜನ ಮಹನೀಯರು ಬಂದು ಈ ವಾಣಿಜ್ಯ ಮಂಡಳಿಯಲ್ಲಿ ದುಡಿದು ಕೆಲಸ ಮಾಡೋಗಿದ್ದಾರೆ. ಅಂಥ ಮಹನೀಯರಿಗೆ ನಾವೆಲ್ಲ ಗೌರವವನ್ನು ಕೊಡೋಣ. ಬೇಡ, ಅವ್ರಿಗೋಸ್ಕರ ನಾವು ಇವತ್ತು ವಾಣಿಜ್ಯ ಮಂಡಳಿಗೆ ಬರೋಣ. ಡಾಕ್ಟರ್ ರಾಜ್ಕುಮಾರ್ ಅವರು ಒಳಗಡೆ ಬರಬೇಕಾದ್ರೆ ನಾನು ನೋಡಿದ್ದೀನಿ, ಚಪ್ಪಲಿ ಬಿಟ್ಬಿಟ್ಟು ವಾಣಿಜ್ಯ ಮಂಡಳಿಗೆ ನಮಸ್ಕಾರ ಮಾಡ್ಕೊಂಡು ಬರ್ತಿದ್ದೆ. ಇದನ್ನು ಕೂಡ ನಾನು ನನ್ನ ಕಣ್ಣಲ್ಲಿ ನೋಡಿದ್ದೀನಿ. ಹಾಗಾಗಿ ನಿಮ್ಮನ್ನು ಯಾವ ನಿರ್ಮಾಪಕರು ಇಡೀ ಚಿತ್ರರಂಗ ದೂಷಣೆ ಮಾಡ್ತಾ ಇಲ್ಲ. ನೀವು ಸಂಧಾನ ಸಮಿತಿ ಮುಂದೆ ಬಂದು ಅರ್ಧ ಗಂಟೆ ಕೂತ್ಕೊಂಡು ಮಾತಾಡಿದ್ರೆ ಸಮಸ್ಯೆ ಬಗೆಹರುತ್ತೆ. ಅದನ್ನು ಈಗಲೂ ಕೂಡ ಮಾಡ್ಬೋದು. ಕೋರ್ಟಲ್ಲಿ ಕೇಸ್ ಆದ ತಕ್ಷಣ ನಾಳೆ ಹೋಗಿ ವಾಪಸ್ ತಗೋಬೋದು. ಅದನ್ನು ನೀವು ಬಗೆಹರಿಸ್ಕೊಟ್ರೆ ಅದು ನಿಮಗೆ ಒಂದು ಶ್ರೇಯಸ್ಸು, ನಿಮ್ಮ ಒಂದು ಬೆಳವಣಿಗೆಗೆ ಇನ್ನೂ ಜನ ಮೆಚ್ಚುತ್ತಾರೆ. ಹಾಗಾಗಿ ದಯಮಾಡಿ ಅವರ ಸಮಸ್ಯೆ ಏನಿದೆಯೋ ನೀವು ಕೊಡಬೇಕಾಗಿಲ್ಲ ಅಂದರೆ ಹೇಳಿಬಿಡಿ. ಅದು ಪ್ರೂವ್ ಆದರೆ ಯಾರೂ ನಿಮ್ಮನ್ನು ಕೇಳಲ್ಲ. ಇದು ನನ್ನ ಕಳಕಳಿಯ. ವಿಸ್ತಾರ ನ್ಯೂಸ್, ನಿಖರ, ಜನಪರ.